19 ಲಾಕ್ಡೌನ್ ಹಿನ್ನೆಲೆ ಟೇಲರಿಂಗ್ ಕೆಲಸ ಮಾಡುವ ಕಾರ್ಮಿಕರು ಸಂಕಷ್ಟದಲ್ಲಿದ್ದಾರೆ. ಸರ್ಕಾರವು ಟೇಲರ್ಗಳಿಗೆ ಅನುದಾನ ಮಂಜೂರು ಮಾಡುವಂತೆ ಒತ್ತಾಯಿಸಿ ಹುಕ್ಕೇರಿ ಪಟ್ಟಣದ ಟೇಲರ್ಸ್ ಅಸೋಸಿಯೇಷನ್ ವತಿಯಿಂದ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಲಾಯಿತು. ಹುಕ್ಕೇರಿಯ ಟೇಲರ್ಸ್ ಅಸೋಸಿಯೇಷನ್ ಪದಾಧಿಕಾರಿಗಳು ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದ್ರು. ಟೇಲರ್ ಕೆಲಸ ಮಾಡುವವರು ಕಡು ಬಡವರಾಗಿದ್ದು ಲಾಕ್ಡೌನ್ ಹಿನ್ನೆಲೆ ತೀವ್ರ ಸಂಕಷ್ಟಕ್ಕೀಡಾಗಿದ್ದಾರೆ. ಅದರಿಂದಾಗಿ ಸರ್ಕಾರವು ಟೇಲರ್ಸ್ಗಳಿಗೆ ನಿಗದಿಪಡಿಸಿದ್ದ ಅನುದಾನವನ್ನ ಮಂಜೂರು ಮಾಡಿ ಬಟವಾಡೆ ಮಾಡುವ ವ್ಯವಸ್ಥೆಯನ್ನ ತಕ್ಷಣವೇ ಜಾರಿಗೊಳಿಸಬೇಕೆಂದು ಟೇಲರ್ಸ್ಗಳು ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಇಕ್ರಂ ಬಿಜಾಪುರೆ, ಅಬ್ದುಲ್ ರೆಹಮಾನ್, ಅಕ್ದರ್ ಮೊಮಿನ್, ತೌಸಿಫ್ ಮೊಕಾಶಿ, ಹಸನ್ ಸಾದ್ ಮುಜಾವರ್, ಮೈನುದ್ದೀನ್, ಜಬಲ್ ಮೊಕಾಶಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಟೇಲರಿಂಗ್ ಸಂಘದವರು ಕೊಟ್ಟಂತ ಮನೆಯನ್ನು ತಹಶೀಲ್ದಾರ್ ಪರವಾಗಿ ಸ್ವೀಕಾರ ಮಾಡ್ತಾ ಇದ್ದೇನೆ. ಇದನ್ನ ಈಗ ಕೂಲಿ ಕಟ್ಟಡ ಕೂಲಿ ಕಾರ್ಮಿಕರಿಗೆ ಯಾವ ರೀತಿಯಾಗಿ ಪರಿಹಾರದನ್ನ ಕೊಡತ್ತಾರೋ ಹಂಗ ಟೇಲರಿಂಗು ಕೊಡ್ಬೇಕಂತ ಹೇಳಿ ನಿಮ್ದು ಏನ್ ಬೇಡಿಕೆ ಐತಿ ಅದನ್ನ ಸರ್ಕಾರ ಕಳಿಸ್ಕೊಡುವಂತ ವ್ಯವಸ್ಥೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.